ಡಿಎಸ್ ಹುಲಗೇರಿ ಅವರು ವಿರೋಧ ಪಕ್ಷದಲ್ಲಿದ್ದರೂ ಸಾಕಷ್ಟು ಅನುದಾನಗಳನ್ನು ತಂದು ಕ್ಷೇತ್ರದ ಅಭಿವೃದ್ಧಿಯನ್ನು ಪ್ರಾಮಾಣಿಕವಾಗಿ ಮಾಡಿದ್ದಾರೆ ನಾನು ಸಿಎಂ ಆಗಬೇಕಂದ್ರೆ ನೀವು ಹುಲಗೇರಿ ಅವರನ್ನು ಗೆಲ್ಲಿಸಿ ತನ್ನಿ ಎಂದು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದರು ಅವರಿಂದು ಲಿಂಗಸೂರು ಪಟ್ಟಣದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಡಿಎಸ್ ಹುಲಗೇರಿ ಅವರ ಪರ ಮತಯಾಚನೆಯ ಬೃಹತ್ ಬಹಿರಂಗ ಸಭೆಯನ್ನು ಉದ್ಘಾಟಿಸಿ ಮಾತನಾಡಿದರು ಹುಲಗೇರಿ ಅವರು ನಮ್ಮ ಪಕ್ಷ ಅಧಿಕಾರದಲ್ಲಿದ್ದಾಗ ಶಾಸಕರಾಗಿರಲಿಲ್ಲ ದುರದೃಷ್ಟವಶಾತ್ ಸಮ್ಮಿಶ್ರ ಮತ್ತು ಬಿಜೆಪಿ ಸರ್ಕಾರವಿದ್ದಾಗ ಶಾಸಕರಾಗಿ ಆಯ್ಕೆಯಾಗಿ ವಿರೋಧ ಪಕ್ಷದಲ್ಲಿದ್ದರೂ ಸಾಕಷ್ಟು ಅನುದಾನಗಳನ್ನು ತಂದು ಕ್ಷೇತ್ರದ ಅಭಿವೃದ್ಧಿಯನ್ನು ಪ್ರಾಮಾಣಿಕವಾಗಿ ಮಾಡಿದ್ದಾರೆ ನಾನು ಮುಖ್ಯಮಂತ್ರಿ ಆಗಿದ್ದಾಗ ಏನಾದರೂ ಇವರು ಶಾಸಕರಾಗಿದ್ದರೆ ಇನ್ನು ಹೆಚ್ಚಿನ ಅಭಿವೃದ್ಧಿ ಈ ಕ್ಷೇತ್ರದಲ್ಲಿ ನೀವು ಕಾಣುತ್ತಿದ್ದೀರಿ ಅವರ ಕೆಲಸಗಳಿಗೆ ಮೆಚ್ಚಿ ಈ ಸಾರಿಯೂ ನಮ್ಮ ಪಕ್ಷ ಅವರಿಗೆ ಟಿಕೆಟ್ ಅನ್ನು ಕೊಟ್ಟು ಹೆಚ್ಚಿನ ಅಭಿವೃದ್ಧಿ ಮಾಡಲು ಬೆಂಬಲಿಸಿದೆ ನೀವೇ ಸಿಎಂ ಎಂದು ಅಭಿಮಾನಿಗಳು ಕೂಗಿದಾಗ ನಾನು ಸಿಎಂ ಆಗಬೇಕಂದ್ರೆ ನೀವು ಹುಲಗೇರಿ ಅವರನ್ನು ಗೆಲ್ಲಿಸಿ ತನ್ನಿ ನೀವು ಹುಲಗೇರಿ ಅವರಿಗೆ ಕೊಡುವ ಪ್ರತಿಯೊಂದು ಓಟು ಕೂಡ ನನಗೆ ಕೊಟ್ಟಂತಾಗುತ್ತದೆ ಹಾಗಾಗಿ ನಾನು ಮತ್ತು ನಮ್ಮ ಪಕ್ಷ ನಿಮಗೆ ಬೇಕು ಅಂದ್ರೆ ನೀವು ಹುಲಗೇರಿ ಅವರಿಗೆ ಓಟು ಹಾಕಿ ಎಂದು ಮತಯಾಚನೆ ಮಾಡಿದರು दारी तक कल्स यार मातुटी हूं गेल विधानसभा ओट कन को ಬಿಜೆಪಿ ಸರ್ಕಾರ ಬರೀ ಸುಳ್ಳುಗಳನ್ನು ಹೇಳಿ ಜನರನ್ನ ಮರಳು ಮಾಡುವ ಪ್ರಯತ್ನ ಮಾಡುತ್ತಿದೆ ನೇಮಕಾತಿ ವರ್ಗಾವಣೆ ಪರೀಕ್ಷೆ ಸೇರಿದಂತೆ ಎಲ್ಲದರಲ್ಲಿಯೂ ಭಾರಿ ಭ್ರಷ್ಟಾಚಾರವನ್ನು ನಡೆಸಿ ವಿಧಾನಸಭೆಯಲ್ಲಿಯೂ ಕೂಡ ಲಂಚ ಲಂಚ ಎಂಬ ಮಾತು ಕೇಳುವಂತೆ ಮಾಡಿದ್ದಾರೆ ಇನ್ನು ಈ ಕ್ಷೇತ್ರದಲ್ಲಿ ನಾರಾಯಣಪುರ ಕಾಲುವೆ ಆಧುನೀಕರಣ ಕಾಮಗಾರಿಯಲ್ಲಿ ಭಾರಿ ಭ್ರಷ್ಟಾಚಾರ ನಡೆಸಿದ ಬಿಜೆಪಿ ಅಭ್ಯರ್ಥಿ ಮಾನಪ್ಪ ವಜ್ಜಲರ ಹಗರಣ ರಾಜ್ಯದ ಎಲ್ಲರಿಗೂ ಗೊತ್ತಿದೆ ನಮ್ಮ ಸರ್ಕಾರ ಬಂದ ಕೂಡಲೇ ಆ ಪ್ರಕರಣದ ಬಗ್ಗೆ ತನಿಖೆ ನಡೆಸಿ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತದೆ ಅವರೆಲ್ಲ ಕಂಬಿ ಎಣಿಸುವ ದಿನಗಳು ದೂರವಿಲ್ಲ ಎಂದರು ವಜ್ಜಲ್ ನಾರಾಯಣಪುರ ಬಲದಂಡ ನಾಲೆ ಆಧುನೀಕರಣ प्रभाव बीरी हद्नारूर को रिपोर्ट को आदेश यार ಬಿಜೆಪಿ ಅಂತಹ ಭ್ರಷ್ಟ ಸರ್ಕಾರವನ್ನು ಕಿತ್ತೆಸೆಯುವ ಮೂಲಕ ಕಾಂಗ್ರೆಸ್ ಪಕ್ಷಕ್ಕೆ ಸಂಪೂರ್ಣ ಬಹುಮತದಿಂದ ಆರಿಸಿ ತರಬೇಕಾಗಿದೆ ಈ ಸಾರಿ ರಾಜ್ಯದಲ್ಲಿ ನಮ್ಮದೇ ಸರ್ಕಾರ ರಚನೆಯಾಗಲಿದೆ ನೀವು ಹುಲಗೇರಿ ಅವರಿಗೆ ಹೆಚ್ಚು ಮತಗಳ ಅಂತರದಿಂದ ಗೆಲ್ಲಿಸಿ ತನ್ನಿ ಎಂದು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಮಾಜಿ ಶಾಸಕ ರಾಜಾ ರಾಯಪ್ಪ ನಾಯಕ್ ಶ್ರೀನಿವಾಸ್ ನಾಯಕ್ ಸಂಜೀವ್ ಕುಮಾರ್ ಕಂದಗಲ್ ಸೇರಿದಂತೆ ಅನೇಕ ಮುಖಂಡರುಗಳು ತಮ್ಮ ಬೆಂಬಲಿಗರೊಂದಿಗೆ ಬಿಜೆಪಿ ಪಕ್ಷವನ್ನು ತೊರೆದು ಸಿದ್ದರಾಮಯ್ಯ ಅವರ ಸಮ್ಮುಖದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕೃತವಾಗಿ ಸೇರ್ಪಡೆಗೊಂಡರು ಈ ವೇಳೆ ಮಾಜಿ ಸಚಿವೆ ಉಮಾಶ್ರೀ ಸತೀಶ್ ಜಾರಕಿಹೊಳಿ ಎನ್ಎಸ್ ಬೋಸರಾಜ್ ಎ ವಸಂತಕುಮಾರ್ ಭೂಪನ್ಗೌಡ ಕರಡಕಲ್ ದಾವೂದ್ ಸಾಬ್ ಎಚ್ಬಿ ಮುರಾರಿ ಪಾಮಯ್ಯ ಮುರಾರಿ ಅಮರಗುಂಡಪ್ಪ ಮೇಟಿ ಶರಣಪ್ಪ ಮೇಟಿ ರಸೂಲ್ ಸಾಬ್ ಮಹಾಂತೇಶ್ ಪಾಟೀಲ್ ಮಲ್ಲಣ್ಣ ವಾರದ್ ಯಕ್ಬಾಲ್ ಸಾಬ್ ಸೇರಿದಂತೆ ಅನೇಕ ಹಿರಿಯ ಮುಖಂಡರುಗಳು ಯುವ ಮುಖಂಡರು ಸಾವಿರಾರು ಸಂಖ್ಯೆಯಲ್ಲಿ ಸೇರಿದ್ದ ಕಾರ್ಯಕರ್ತರು ಅಭಿಮಾನಿಗಳು ಭಾಗವಹಿಸಿದ್ದರು